ನಮಸ್ಕಾರ ಸ್ನೇಹಿತರೆ, ದಿಶರ ವ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಫ್ರೈಡೇ ಈವ್ನಿಂಗು, ಫ್ರೈಡೇ ಸಂಜೆ ಆಲ್ರೆಡಿ 4 ಗಂಟೆ ಆಗ್ತಾ ಬಂತು. ಸೊ ಇವಾಗ ವ್ಲಾಗ್ ಶುರು ಆಗ್ತಾ ಇದೆ ನಮ್ದು. ಹಿಂದಿನ ದಿನ ವ್ಲಾಗ್ ಅಲ್ಲಿ ನಾನು ಶಾಪಿಂಗ್ ಮಾಡಿದ್ದ ನೀವು ನೋಡಿದ್ರಾ? ನೋಡಿಲ್ಲ ಅಂದ್ರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಖಂಡಿತವಾಗಿ ಕೂಡ ಈ ವಿಡಿಯೋ ನಂತರ ನೀವು ನೋಡಬಹುದು. ಹಾಗೇನೆ ನಾನೊಂದು ಟ್ರೈಪಾಡ್ ಕೂಡ ತಗೊಂಡಿದ್ದೆ, ಅದನ್ನು ಕೂಡ ಯೂಸ್ ಮಾಡ್ತಾ ಇದೀನಿ ಇವತ್ತು ನೀವು ನೋಡಬಹುದು ಇಲ್ಲಿ. ಸೊ ಯಾ ಟ್ರೈಪಾಡ್ ನ ಸಹಾಯದಿಂದನೇ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡ್ತೀನಾ ಇಲ್ವಾ ಅಂತ ಕೇಳಿದ್ರಲ್ಲ, ಸೊ ನೋಡಿ ಅದೇ ಟ್ರೈಪಾಡಿಂದನೇ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಮೊಬೈಲ್ ಥ್ರೂ. ಯಾವಾಗಲೂ ನಾನು ಇದನ್ನ ತೋರ್ಸೋದಕ್ಕೆ ಕಷ್ಟ ಆಗ್ತಾ ಇತ್ತು, ಯಾಕೆಂದ್ರೆ ನಾನು ಮೊಬೈಲ್ನ ಕೈಯಲ್ಲಿ ಹಿಡ್ಕೊಂಡಿರ್ತಾ ಇದ್ದೆ. ಇವತ್ತು ಸ್ವಲ್ಪ ಟ್ರೈಪಾಡಿಯಿಂದ ನಾನು ರೆಕಾರ್ಡಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ, ಹಾಗೆಯೇ ಸ್ವಲ್ಪ ಜಾಸ್ತಿ ಫುಟೇಜ್ ಕವರ್ ಆಗಬಹುದು ಅಂತ. ಏನು ವೈಡ್ ಸ್ಕ್ರೀನ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಕವರ್ ಆಗಬಹುದು ಟ್ರೈಪಾಡ್ ಯೂಸ್ ಮಾಡಿದ್ರೆ ಅಂತ ಅನ್ಸುತ್ತೆ. ನೋಡೋಣ ಹೇಗೆಲ್ಲ ಹೋಗುತ್ತೆ ಈ ರೀತಿಯ ರೆಕಾರ್ಡಿಂಗು ಅಂತ. ಹಾಗೆಯೇ ನಿಮ್ಗೆ ಹೇಳಿದ್ದೆ ನಾನು 2 ಕುರ್ತೀಸ್ ಏನಿದೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕು ಅಂತ. ಆದರೆ ಅದಕ್ಕೂ ಮುಂಚೆ ಇನ್ನೊಂದು ವಿಷಯನ ನಾನು ನೋಟಿಸ್ ಮಾಡಿದೆ, ಅದನ್ನು ಕೂಡ ನಿಮ್ಮ ಜೊತೆಗೆ ತೋರಿಸ್ತೀನಿ. ಹಾಗೆಯೇ ಬ್ಯಾಕ್ಗ್ರೌಂಡಲ್ಲಿ ಶಿಶಿರ್ ಮಲಗಿದ್ದಾನೆ, ಸ್ಕೂಲಿಂದ ಬಂದು ಅವನು ಊಟ ಆಗಿ ಮಲಗಿದ್ದಾನೆ. ಸೊ ಸ್ವಲ್ಪ ಸುಸ್ತಾಗಿದ್ದಾನೆ, ಬಿಸಿಲು ಆಗಿರೋದ್ರಿಂದ ವೆದರ್ ಕೂಡ ತುಂಬ ಆಚೆಚೆ ಆಗ್ತಿದೆ. ದಿನ ಒಂದೊಂದರ ವೆದರ್ ಆಗಿರೋದ್ರಿಂದ ಸ್ವಲ್ಪ ಅವನಿಗೂ ಕೂಡ ಅಪ್ಸೆಟ್ ಆಗ್ತಾ ಇದೆ ಅನ್ಸುತ್ತೆ. ಹಾಗಾಗಿ ಮಲಗಿದಾನೆ ಇರಲಿ ಬಿಡಿ, ಅವನಿಗೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಸಾಧ್ಯವಾದಷ್ಟು ಮಲಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇನ್ನೊಂದು ನೋಟಿಸ್ ಮಾಡಿದೆ ಅಂತ ಹೇಳಿದೆ, ಅದೇನಂದ್ರೆ ಈ ಕುರ್ತಿನ ಹೈಟ್ ಸ್ವಲ್ಪ ಸೆಟ್ ಆಗ್ತಾ ಇಲ್ಲ ಇದು ಟ್ರೈಪಾಡ್ ನಾನು ಹೇಳಿದಾಗೆ, ಮಿಕ್ಕಿದೆಲ್ಲ ಎವ್ರಿಥಿಂಗ್ ಓಕೆ. ಈ ಕುರ್ತಿನ ನಾನು ಇಟ್ಕೊಳ್ತೀನಿ ಅಂತ ಹೇಳಿದ್ದೆ ನಿಮಗೆ, ಬಟ್ ಒಂದು ವಿಷಯ ನಾನು ನೋಟಿಸ್ ಮಾಡಿದೆ ನೋಡಿ, ಇಲ್ಲಿ ಡ್ಯಾಮೇಜ್ ಇದೆ ಇದು, ಆಲ್ರೆಡಿ ಸ್ಟಿಚ್ ಎಲ್ಲ ಇದ್ರದ್ದು ಹೋಗ್ತಾ ಇದೆ. ಸೊ ಇದನ್ನ ನಾನೇನಾದರೂ ಇಟ್ಕೊಂಡಿದ್ರೆ ನೋಡಿದೆ ನಿಜವಾಗ್ಲೂ ಕೂಡ ಪ್ರಾಬ್ಲಮ್ ಆಗಿಬಿಟ್ಟಿರೋದು. ಶಾಪ್ ಅವರು ಕೊಡೋವಾಗ ಈಸಿಯಾಗಿ ಹೇಳ್ಬಿಡ್ತಾರೆ, ಮೇಡಮ್ ನೀವು ಬೇಡ ಅಂತ ಅನ್ಸಿದ್ರೆ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತ. ನಾವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ತಂದಿರ್ತೀವಿ, ಹೇಗೂ ಎಕ್ಸ್ಚೇಂಜ್ ಮಾಡಿದ್ರೆ ಆಯ್ತು ಬಿಡು ಇಷ್ಟ ಆಗಿಲ್ಲ ಅಂತಂದ್ರೆ ಅಂತ. ಆದರೆ ಒಂದು ನಮ್ಮ ತಲೆಯಲ್ಲಿರಬೇಕು, ಕ್ಯಾಶ್ ರಿಟರ್ನ್ ಯಾರೂ ವಾಪಸ್ ಕೊಡಲ್ಲ. ನಾನಿವಾಗ ಇದನ್ನ ಕೊಟ್ಟು ವಾಪಸ್ ಬೇರೆ ಕುರ್ತಿನ ಇಷ್ಟ ಆಗ್ಲಿ ಇಷ್ಟ ಆಗದೆ ಇರಲಿ ತರಲೇಬೇಕಾಗತ್ತೆ. ಇದನ್ನ ಕೊಟ್ಟು ದುಡ್ಡಂತೂ ವಾಪಸ್ ತರೋದಕ್ಕಾಗಲ್ಲ, ಅವ್ರಿಗಂತೂ ವ್ಯಾಪಾರ ಆಯ್ತು. ಬಟ್ ನನಗೆ ಇವಾಗ ಹೆಂಗಾಗಿದೆ ಅಂದ್ರೆ, ಇಷ್ಟ ಇಲ್ದಿದ್ರು ಕೂಡ ನಾನು ಬೇರೆ ತರಲೇಬೇಕಾಗತ್ತೆ. ಸೊ ನೀವೇ ಯೋಚನೆ ಮಾಡಿ, ಸೇಲ್ಸ್ ಅಥವಾ ಯಾವುದೇ ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರ್ಬೋದು ಅಥವಾ ಡಿಸ್ಕೌಂಟ್ ಶಾಪ್ಗಳಾಗಿರ್ಬೋದು, ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಂದ್ರೆ ಅಲ್ಲಿ ಎಲ್ಲಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರೋ ಸಾಧ್ಯತೆಗಳು ತುಂಬಾನೇ ಇರುತ್ತೆ. ತುಂಬಾನೇ ಜಾಗರೂಕತೆಯಿಂದ ನಾವು ಅದನ್ನ ಚೂಸ್ ಮಾಡಿ ಕರೆಕ್ಟಾಗಿ ನೋಡಿನೇ ತರಬೇಕು. ನಂತರ ಅರ್ಜೆಂಟಲ್ಲಿ ಖಂಡಿತ ತಗೊಂಬರ್ಬೇಡಿ. ನಾವು ನಿನ್ನೆ ಸಂಜೆ ಶಾಪಿಂಗ್ ಹೋಗಿದ್ದು, ಸಂಜೆ ಬೇರೆ ಆಗಿತ್ತು, ಎಲ್ಲೂ ಶಾಪಲ್ಲಿ ಮಿರರೇ ಇರಲಿಲ್ಲ. ಲಿಟ್ರಲಿ ಅದನ್ನ ಹಿಂಗಿಟ್ಟು ನಾವು ಚೆಕ್ ಮಾಡೋದಕ್ಕೂ ಕೂಡ ಎಲ್ಲೂ ಮಿರರ್ ಇರಲಿಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಚೆನ್ನಾಗಿರೋ ಡ್ರೆಸ್ಗಳನ್ನೆಲ್ಲ ನಾವು ಚೂಸ್ ಮಾಡಿದ್ದಾಯ್ತು, ಹಾಗೇನೆ ತಂದಿದ್ದಾಯ್ತು. ಹೇಗೋ ಎಕ್ಸ್ಚೇಂಜ್ ಮಾಡ್ತಾರಲ್ಲ ಬಿಡು, ಮನೆಗೆ ಹೋಗಿ ಇಷ್ಟ ಆಗಿಲ್ಲ ಅಂದ್ರೆ ಹತ್ರನೇ ತಾನೇ ನಾಳೆ ಹೋಗಿ ತಂದ್ರಾಯ್ತು ಅಂತ ಯೋಚನೆ ಮಾಡಿದೆ ಹೊರತು, ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ಇದನ್ನ ಕೊಟ್ಟು ಮನಿ ರಿಟರ್ನ್ ಕೊಡಲ್ಲ, ನಾನು ಇದನ್ನ ಎಕ್ಸ್ಚೇಂಜ್ ಮಾಡ್ಬೇಕಾಗತ್ತೆ ಅನ್ನೋದು ತಲೆಯಲ್ಲಿ ಇರಬೇಕಾಗಿತ್ತು. ಈ ಆನ್ಲೈನ್ ಶಾಪ್ಗಳೇನಾಗುತ್ತೆ, ಆನ್ಲೈನ್ ಶಾಪಿಂಗ್ ಅಲ್ಲಿ ನಾವು ಇದನ್ನ ರಿಟರ್ನ್ ಮಾಡಿದ್ರೆ, ಇಷ್ಟ ಆಗ್ಲಿಲ್ಲ ಅಂತ ರಿಟರ್ನ್ ಮಾಡಿದ್ರೆ ನಮ್ಗೆ ಕ್ಯಾಶ್ ವಾಪಸ್ ಬರುತ್ತೆ. ಆದ್ರೆ ಈ ಸೇಲ್ಗಳಲ್ಲಿ ಖಂಡಿತವಾಗಿಯೂ ಕ್ಯಾಶ್ ವಾಪಸ್ ಕೊಡಲ್ಲ, ನಾನು ಇವಾಗ ಇದಕ್ಕೆ ಬೇರೆ ಕುರ್ತಿ ತರಲೇಬೇಕು. ಸೊ ಕೆಲವೊಮ್ಮೆ ಅನ್ಸುತ್ತೆ ಆನ್ಲೈನ್ ಶಾಪಿಂಗ್ಗೆ ಬೆಟರ್ ಅಲ್ವಾ, ಅಟ್ಲೀಸ್ಟ್ ನಮ್ಗೆ ತಗೊಂಡ್ಮೇಲೆ ಅಯ್ಯೋ ಬಟ್ಟೆಗೆ ದುಡ್ಡು ಹಾಕೋದು ಬೇಡಿತ್ತು ಅಂತ ಅನ್ಸಿದ್ರೆ ದುಡ್ಡಾದ್ರೂ ನಾವು ವಾಪಸ್ ತಗೋಬಹುದು ಅದನ್ನ ರಿಟರ್ನ್ ಮಾಡಿಬಿಟ್ಟು ಅಂತ. ಆದ್ರೆ ಕೆಲವೊಮ್ಮೆ ಅನ್ಸುತ್ತೆ ಫ್ಯಾಬ್ರಿಕ್ ನೋಡಿನೇ ನಮ್ಗೆ ಈಸಿಯಾಗಿ ತಗೋತೀವಿ, ಆನ್ಲೈನ್ ಅಂದ್ರೆ ನಾವು 1 ವಾರ ವೇಟ್ ಮಾಡ್ಬೇಕು, ಆಮೇಲೆ ರಿಟರ್ನ್ ಹಾಕ್ಬೇಕು, ಆಮೇಲೆ ಅದು ಬಂದು ನಾವು ರಿಟರ್ನ್ ಹಾಕಿ ಇನ್ನೊಂದು ಪ್ರಾಡಕ್ಟ್ ತರಿಸಿ ಮಾಡೋಷ್ಟು ಅದಕ್ಕೆ ತುಂಬಾ ದಿನ ಹೊರಟೋಗಿರುತ್ತೆ. ಇದಾದ್ರೆ ತಕ್ಷಣಕ್ಕೆ ಬೇಕನ್ಸ್ದಾಗ ಸಿಕ್ಬಿಡತ್ತೆ ಅಂತ ಒಮ್ಮೊಮ್ಮೆ ಶಾಪ್ ಹೊರಟೋಗ್ತೀನಿ. ಬಟ್ ಏನಂದ್ರೆ ಹೀಗಾದಾಗ ನಂಗೆ ನಿಜವಾಗ್ಲೂ ಅನ್ಸುತ್ತೆ ಆನ್ಲೈನ್ ಶಾಪಿಂಗ್ಗೆ ಬೆಟರ್ ಇತ್ತು ಅಂತ ಅನ್ಸುತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ, ತಂದಾಗಿದೆ, ಎಕ್ಸ್ಚೇಂಜ್ ಅಂತೂ ಮಾಡಿ ಬೇರೆ ಕುರ್ತಿ ಅಂತೂ ತರಲೇಬೇಕು. ಹಾಗೇನೆ ಅದಕ್ಕಿಂತ ಬೇರೆ ಎಕ್ಸ್ಚೇಂಜ್ ಮಾಡಿ ಇವಾಗ 3 ಕುರ್ತಿನೂ ಕೂಡ ಎಕ್ಸ್ಚೇಂಜ್ ಮಾಡಬೇಕು, ಅದ್ರ ಬದಲಾಗಿ 2 ತರ್ತಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ 2 ತರ್ತಿನ 3 ತರ್ತಿನ ಗೊತ್ತಿಲ್ಲ, ನೋಡೋಣ ಹೇಗೆ ಅಂತ. ಹಾಗೇನೆ ಶಿಶಿರ್ ಕೂಡ ಹೇಳ್ತಾ ಇದ್ದಾನೆ, ಅವನಿಗೂ ಕೂಡ 7 ಟೈಮ್ ಆಯ್ತು ಇವಾಗ ಸುಮಾರು ಹೊತ್ತು, ಅವ್ನು ಚೆನ್ನಾಗಿ ನಿದ್ದೆ ಮಾಡ್ದ. ಅವನು ಹೇಳುವಷ್ಟರಲ್ಲಿ ನಾನು ಬೇಗ ಬೇಗ ಯಾವುದೆಲ್ಲ ಡ್ರೆಸ್ಗಳನ್ನ ತೆಗೆದು ಹಾಕ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೀನಿ, ಬನ್ನಿ ನನ್ನ ಜೊತೆಗೆ.
ಸೊ ಇವಾಗ ಯಾವ್ದೆಲ್ಲ ತೆಗ್ದು ಹಾಕೋದು ಅನ್ನೋದನ್ನು ಕೂಡ ನಾನೊಮ್ಮೆ ಚೆಕ್ ಮಾಡ್ಬಿಡ್ತೀನಿ. ಮೇನ್ ಆಗಿ ಫಸ್ಟು ನಾನು ತೆಗ್ದು ಹಾಕೋದು ಅಂದ್ರೆ ಒಂದು ಈ ಕುರ್ತಿನ ತೆಗ್ದಾಕ್ಬೇಕು. ಇದನ್ನ ಐ ಥಿಂಕ್ ಒಂದು ಲಾಸ್ಟ್ 1 ಇಯರ್ ಇಂದ ಮೋರ್ ದೆನ್ 1 ಇಯರ್, 1 ವರ್ಷಕ್ಕೂ ಜಾಸ್ತಿ ಆಯ್ತು ನಾನು ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಇನ್ನೂ ಕೂಡ ಚೆನ್ನಾಗೇ ಇದೆ, ಏನೂ ಆಗಿಲ್ಲ. ಬಟ್ ಆದ್ರೂ ಕೂಡ ತುಂಬಾ ಸಮಯದಿಂದ ಹಾಕ್ತಾ ಇದ್ದೀನಿ, ಚೇಂಜ್ ಮಾಡೋ ಟೈಮ್ ಬಂತು. ಇಲ್ಲಾಂದ್ರೆ ಏನಿದು ಹರಿದೋಗಕ್ಕೆ ಸ್ಟಾರ್ಟ್ ಆಗತ್ತೆ. ತೆಗ್ದಾಕ್ಬೇಡೋಣ, ತುಂಬಾ ಟೈಮ್ ಆದ್ಮೇಲೆ ಅದ್ರದ್ದು ವ್ಯಾಲಿಡಿಟಿ ಮುಗ್ದಿರತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಕರೆಂಟ್ ಹೊರಟೋಯ್ತು. ಸೊ ಇವಾಗ ಮತ್ತೆ ವಿಜುವಲ್ಸ್ ಸ್ವಲ್ಪ ಡೌನ್ ಆಗಿ ಬರ್ಬೋದು. ಹಾಗೇನೆ ಇದೊಂದು ಕುರ್ತಿ ಕೂಡ ತೆಗ್ದು ಹಾಕ್ತೀನಿ, ಐ ಥಿಂಕ್ ಇದು ಬೆಟರ್ ಅನ್ಸುತ್ತೆ. ಓಕೆ, ಹಾಗೇನೆ ಇದೊಂದು ಕುರ್ತಿ ಕೂಡ ತುಂಬಾ ದಿನದಿಂದ ಯೂಸೇ ಮಾಡಿಲ್ಲ. ಇದನ್ನ ಹಣ ಕಳಿಸೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ, ನೆನಪಿದ್ಯಾ? ಅದರಲ್ಲಿ ನಾನು ಇದನ್ನೇ ಹಾಕಿದ್ದೆ. ಸೊ ಆ ಕುರ್ತಿ ಕೂಡ ತೆಗ್ದು ಹಾಕ್ತೀನಿ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಈ ಗ್ರೀನ್ ಕಲರ್ ಕುರ್ತಿ, ಇದು ಕೂಡ ಹಾಕಿದಾಗ ಚೆನ್ನಾಗಿ ಅನ್ಸುತ್ತೆ, ಫ್ಯಾಬ್ರಿಕ್ ಕೂಡ ಚೆನ್ನಾಗಿದೆ ತುಂಬಾನೇ. ಬಟ್ ಆದರೂ ಕೂಡ ಇದ್ರದ್ದು ಟೈಮ್ ಆಗ್ತಾ ಬಂತು, ಸ್ವಲ್ಪ ಏನ್ ಹೇಳಿ ಇದ್ರ ಕ್ವಾಲಿಟಿ ಮುಂಚಿನ ತರ ಇಲ್ಲ. ಹಾಗಾಗಿ ಹರಿದೋಗೋಕ್ಕೂ ಮುಂಚೆ ಇದನ್ನು ಕೂಡ ತೆಗ್ದಾಕ್ಬಿಡ್ತೀನಿ. ಸೊ ಇದ್ ಮೂರು ಕುರ್ತಿ ಇವಾಗ ರಿಪ್ಲೇಸ್ ಮಾಡ್ಬೇಕಾಗಿರೋದು. ನಾನು ಒಂದು ನನಗೆ ಇಷ್ಟ ಆಗಿದೆ, ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೇ ತೋರಿಸಿದ್ದೀನಿ ಆ ಕುರ್ತಿ ಕೂಡ ಆಲ್ರೆಡಿ. ಸೊ ಇದೊಂದು, ಇದು ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ಇದೊಂದಂತೂ ನಾನು ಇಟ್ಕೊಳ್ತೀನಿ ಇವಾಗ. ಇದ್ರ ಜೊತೆಗೆ ಇನ್ನೆರಡು ಕುರ್ತಿ, ಇದು 500 ರುಪೀಸ್. ನಾನು ಲಾಸ್ಟ್ ಟೈಮ್ ರೇಟ್ ಹೇಳೋದನ್ನ ಮರ್ತಿದ್ದೆ. ಸೊ 500 ರುಪೀಸಿಗೆ ನಾನು ತೊಗೊಂಡಿದ್ದು ಕುರ್ತಿ ಇದು. ಹಾಗೇನೆ ಇವಾಗ ನೆಕ್ಸ್ಟ್ ಎರಡು ಕುರ್ತಿನ ತೊಗೊಂಡ್ ಬರಬೇಕು. ಮೇ ಬಿ ಅದ್ ಮೂರನ್ನು ವಾಪಸ್ ಕೊಟ್ಟು ಎರಡು ಕುರ್ತಿ ತಗೊಳ್ತೀನಿ ಅಂತ ಅನ್ಕೊಳ್ತೀನಿ, ಯಾಕೆಂದ್ರೆ ನಾನು ಆಲ್ರೆಡಿ ಮೂರು ತೆಗ್ದಾಕ್ತಿದ್ದೀನಿ. ಹಾಗೇನೆ ಇನ್ನೊಂದು, ಸಾರಿ ಇವಾಗ ಸ್ವಲ್ಪ ಬೆಟರ್ ಅನ್ಸುತ್ತೆ. ಓಕೆ, ಇನ್ನೊಂದು ಏನಂದ್ರೆ ಸೀರೆ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ ನಿಮ್ಗೆ, ಅಮ್ಮ ಕೊಟ್ಟಿರೋ ಸೀರೆ ತೋರಿಸ್ತೀನಿ ಅಂತ ಹೇಳಿದೆ, ಅದನ್ನು ಕೂಡ ತೋರಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಡ್ರೆಸ್ ಮೆಟೀರಿಯಲ್ ಕೂಡ ಇದೆ, ಇವೆರಡೂ ಕೂಡ ಹೊಸದು. ಇದು ಮೊನ್ನೆ ನಮ್ಮ ಅಮ್ಮ ತಗೊಂಬಂದಿದ್ದ ಸೀರೆ, ನನಗೆ ಚೆನ್ನಾಗಿದೆ. ಕಾಟನ್ನು, ಪ್ಯೂರ್ ಕಾಟನ್ ಸ್ಯಾರಿ ಇದು, ತುಂಬಾನೇ ಚೆನ್ನಾಗಿದೆ. ಕಾಟನ್ ಏನು, ಕಾಟನ್ ಏನು, ಇದು ಕಂಪ್ಲೀಟ್ ಕಾಟನ್ ಸ್ಯಾರಿನೇ. ಇದನ್ನ ನಾನು ಇವಾಗಲೇ ಹೊಲಿಸಲ್ಲ, ಇದನ್ನ ಯಾವ ಸೀರೆಗೆ ರಿಪ್ಲೇಸ್ ಮಾಡ್ತೀನಿ ಹೇಳಿ. ಮೊನ್ನೆ ಪೂಜೆಗೆ ನಾನೊಂದು ಗ್ರೀನ್ ಕಲರ್ ಸೀರೆ ಉಟ್ಟಿದ್ದೆ, ನೆನಪಿದೆ ನಿಮ್ಗೆ? ಪೂಜೆ ದಿನ ಒಂದು ಗ್ರೀನ್ ಕಲರ್ ಸ್ಯಾರಿ ಉಟ್ಟಿದ್ದೆ, ಅದನ್ನ ರಿಪ್ಲೇಸ್ ಮಾಡೋವಾಗ ಸ್ಟಿಚ್ ಮಾಡಿಸ್ತೀನಿ. ಈ ಡ್ರೆಸ್ ನಾನು ಹಾಕಿದ್ ನೋಡಿದ್ರೆ, ಇದು ನನ್ನ ಫೇವ್ರೆಟ್ ಡ್ರೆಸ್, ನಂಗೆ ತುಂಬ ಇಷ್ಟ ಆಗುತ್ತೆ ಈ ಡ್ರೆಸ್ಸು. ಸೊ ಇದನ್ನ ಆಚೆ ಹೋಗೋದಕ್ಕೆ ಅಂತ ಇಟ್ಟಿರ್ತೀನಿ. ಹಾಗೆ ಇದೊಂದು ಡ್ರೆಸ್ಸನ್ನು ಕೂಡ ಎಲ್ಲರೂ ಆಚೆ ಹೋಗುವಾಗ ಹಾಕೋದಕ್ಕೆ ಇಟ್ಟಿರ್ತೀನಿ. ಈ ಸೀರೆ ಸ್ವಲ್ಪ ಕಲರ್ ಹೋಗ್ತಾ ಇದೆ, ಗೊತ್ತಿಲ್ಲ 2000 ರುಪೀಸಿಗೆ ಬರ್ತೇ ಇಲ್ಲ, ನಿಜವಾಗ್ಲೂ ಕೂಡ ಕಲರ್ ಹೋಗ್ತಾ ಇದೆ ಇದು ಸ್ವಲ್ಪ ವಾಶ್ ಮಾಡಿದಾಗ. ಹಾಗಾಗಿ ಇದ್ರ ಬದಲಾಗಿ ಇದನ್ನ ಬಿಟ್ಟ ಮೇಲೇನೆ ನಾನು ಇದನ್ನ ಸ್ಟಿಚ್ ಮಾಡಿಸ್ತೀನಿ. ಇವಾಗಲೇ ಸ್ಟಿಚ್ ಮಾಡಿಸಲ್ಲ, ಹಾಗೆ ಇಟ್ಟಿರ್ತೀನಿ ಅಮ್ಮ ತಂದಿದ್ದು. ಅದ್ರ ಜೊತೆಗೆ ಇದನ್ನ ಯಾವಾಗ ರಿಪ್ಲೇಸ್ ಮಾಡ್ತೀನೋ, ಈ ಸೀರೆನ ಡೊನೇಟ್ ಮಾಡಿದ್ಮೇಲೆ ಈ ಸೀರೆ ಅಮ್ಮ ಕೊಟ್ಟ ಸೀರೆನ ಯೂಸ್ ಮಾಡೋದು. ಹಾಗೇನೆ ಇನ್ನೊಂದು ಅತ್ತೆ ಇದನ್ನು ಕೊಟ್ಟಿದ್ರು, ಡ್ರೆಸ್ ಮೆಟೀರಿಯಲ್ ಕೊಟ್ಟಿದ್ರು. ಇದು ನಮ್ಮ ಪಪ್ಪ ತಂಗಿ ನನ್ನ ಸೋದರತ್ತೆ ಮೊನ್ನೆ ಕೊಟ್ಟಿದ್ದ ಡ್ರೆಸ್ ಮೆಟೀರಿಯಲ್. ಇದು ಈ ತರ ಏನ್ ಹೇಳ್ತಾರೆ ಇದಕ್ಕೆ, ಲೇಸ್ ವರ್ಕ್, ಲೇಸ್ ವರ್ಕ್ ಇದೆ. ಇದನ್ನ ನಾನು ಸ್ಟಿಚ್ ಮಾಡಿ ಹಾಕೊಳ್ಳೇಬೇಕು ಅಂತ ಅವ್ರು ಹೇಳಿದ್ದಾರೆ. ಈ ಸರಿ ನೀನ್ ಯಾರಿಗೂ ಕೊಡಂಗಿಲ್ಲ, ನಾನು ಕೊಟ್ಟಿದ್ನ ನೀನು ಸ್ಟಿಚ್ ಮಾಡಿಸಿ ಹಾಕೊಳ್ಳೇಬೇಕು ಅಂತ ಅವ್ರಿಗೆ ಕೊಡಕಾಗ್ಬಿಟ್ಟಿದೆ. ನಾನು ಮದ್ವೆ ಕೊಟ್ಟಿದ್ದ ಸೀರೆನು ಕೂಡ ನೀನು ಹೊಲಿಸಿರ್ಲಿಲ್ಲ, ಡೊನೇಟ್ ಮಾಡಿದಿ ಯಾರಿಗೂ ಅಂತ ಅನ್ಸತ್ತೆ ಬಹುಶಃ. ಸೊ ಇದನ್ನ ನೀನು ಹಾಕೊಳ್ಳೇಬೇಕು ಅಂತ. ಈ ಸರಿ ನಾನು ಯಾವ್ದನ್ನು ಡೊನೇಟ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಅಷ್ಟೇ, ಇದು ಈ ತರ ಇದೆ ಸ್ಟಿಚ್ ಮಾಡಿಸಿ ಈ ಡ್ರೆಸ್ ಅನ್ನು ಕೂಡ. ಇದು ಚುಡಿದಾರ್, ಇದು ಇದನ್ನೊಂದು ಸ್ಟಿಚ್ ಮಾಡಿಸಿನಿ, ಯಾಕೆಂದ್ರೆ ಅದರ ದುಪ್ಪಟ್ಟ ಇರೋ ಡ್ರೆಸ್ಗಳೇ ಇಲ್ಲ ಇವಾಗ ಒಂದೂ. ಸೊ ಹಾಗಾಗಿ ಇದನ್ನ ಮಾತ್ರ ನಾನು ಆದಷ್ಟು ಬೇಗ ಸ್ಟಿಚ್ ಮಾಡಿಸ್ತೀನಿ. ಹಾಗೇನೆ ನೀವು ಕೇಳ್ಬಹುದು, ಕರೆಂಟ್ ಹೋದಾಗ ಯಾಕೆ ನೀವು ರೆಕಾರ್ಡ್ ಮಾಡಿದ್ರಿ ಮೇಡಮ್, ಕರೆಂಟ್ ಬಂದ ಮೇಲೆ ಮಾಡ್ಬೋದಿತ್ತಲ್ಲ ಆಮೇಲೆ ಅಂತ. ಒಂದು ನಾನು ಇಷ್ಟಪಡೋದು ಏನಂದ್ರೆ, ವ್ಲಾಗಿಂಗ್ ಏನಿದೆ ಸಾಧ್ಯವಾದಷ್ಟು ನ್ಯಾಚುರಲ್ ಆಗಿರ್ಬೇಕು. ನಾನು ಮತ್ತೆ ಮತ್ತೆ ಆಮೇಲೆ ರಿಹರ್ಸಲ್ ಮಾಡಿ ರೀ ರೆಕಾರ್ಡಿಂಗ್ ಮಾಡಿ ಎಲ್ಲ ನಾನು ವ್ಲಾಗಿಂಗ್ ಅಂತ ತೋರಿಸ್ರೆ ಅದೊಂದು ನ್ಯಾಚುರಲ್ ಡೇ ಟು ಡೇ ಲೈಫ್ ಅಂತ ಅನ್ಸಲ್ಲ, ಏನೋ ಒಂದು ಆಕ್ಟಿಂಗ್ ಮಾಡ್ದಂಗ ಅನ್ಸುತ್ತೆ ನನಗೆ. ಸೊ ರಿಯಲ್ ಲೈಫಲ್ಲಿ ಎಲ್ಲಾನು ಇದೇ ಥರ ಇದ್ದೇ ಇರುತ್ತೆ, ಏನು ಪರ್ಫೆಕ್ಟ್ ಅಂತ ಆಗಲ್ಲ. ಖಂಡಿತವಾಗಿಯೂ ಕೂಡ ಕೆಲವೊಮ್ಮೆ ಕರೆಂಟ್ ಹೋಗುತ್ತೆ, ಕೆಲವೊಮ್ಮೆ ಮಧ್ಯದಲ್ಲಿ ಮಕ್ಕಳು ಆಡ್ತಾರೆ, ಇಲ್ಲ ಬ್ಯಾಕ್ ಗ್ರೌಂಡ್ ಏನೋ ನೋಯಿಸಿರುತ್ತೆ, ಇದೆಲ್ಲ ಇದ್ದೇ ಇರುತ್ತೆ. ಇದು ರಿಯಲ್ ಲೈಫ್ ವ್ಲಾಗಿಂಗ್ ಅಂತ ಅಂದಮೇಲೆ ಎಲ್ಲಾನು ಕೂಡ ಸಾಧ್ಯವಾದಷ್ಟು ರಿಯಲ್ ಆಗಿ ಇರಬೇಕು ಅಂತ ನನ್ಗನ್ಸುತ್ತೆ. ಸೊ ಹಾಗಾಗಿ ವೆದರ್ ಕೂಡ ಮಳೆ ಬರೋಂಗಿದೆ,
ಬೆಂಗಳೂರು ವೆದರ್ ಯಾವಾಗ ಚೇಂಜ್ ಆಗುತ್ತೆ ಹೇಳೋಕ್ಕೆ ಆಗಲ್ಲ. ನೀವು ನೋಡ್ಬೋದು ಪೂರ್ತಿ ಚೇಂಜ್ ಆಯಿತು ವೆದರು. ತುಂಬಾ ಕ್ಲೌಡ್ ಇದೆ, ಮಳೆ ಕೂಡ ಬರೋಂಗಿದೆ. ಸೊ ಗೊತ್ತಿಲ್ಲ ಹೇಗಿರುತ್ತೆ. ಇನ್ನು ಸಂಜೆ ಮಳೆ ಸ್ಟಾರ್ಟೇ ಆಗಿಬಿಡ್ತು, ಚಿಕ್ಕದಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ನೀವು ನೋಡ್ಬೋದು ಮಳೆ ಬಂದರೆ ಎಲ್ಲ ಪ್ಲ್ಯಾನ್ಸ್ಗಳು ಕೂಡ ಪೂರ್ತಿ ಫ್ಲಾಪ್ ಆಗುತ್ತೆ. ಮೊನ್ನೆ ಆ್ಯಕ್ಚುಲಿ ಶಿಶಿರ್ ಫಸ್ಟ್ ಟೈಮು ಲೈಬ್ರರಿಗೆ ಹೋದಾಗ ಬುಕ್ಸ್ ಬೇಕು ಅಂತ ಇವಾಗಿನ್ನೂ ಕೇಳಲ್ಲ. ರವೀಶ್ಗೆ ಮಾತ್ರ ಮನೆಗೆ ನಾವು ಬುಕ್ಸ್ ತರ್ತೀವಿ, ಶಿಶಿರ್ಗೆ ಅಲ್ಲೇ ಕೂತು ನಾನು ಯಾವಾಗಲೂ ಓದಿಸ್ಕೊಂಡು ಬರ್ತಾ ಇದ್ದೆ. ಮೊನ್ನೆ ಫಸ್ಟ್ ಟೈಮ್ ರವೀಶು ಬುಕ್ ತೊಗೊಳ್ಳುವಾಗ ತೊಗೊಳಕ್ಕೆ ಹೋಗುವಾಗ ಶಿಶಿರ್ ಹೇಳ್ದ ಇವತ್ತು ನನಗೆ ಬುಕ್ ಬೇಕು, ನಾನು ಮನೆಗೆ ತೊಗೊಂಡೋಗಿ ಓದಬೇಕು ಅಂತ. ಅದಕ್ಕೆ ಶಿಶಿರ್ಗೆ ಬುಕ್ಸ್ ತೊಗೊಂಬಂದಿದ್ದೀನಿ. ಇವತ್ತು ಹೋಗಿ ರವೀಶ್ಗೆ ಬುಕ್ಸ್ ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕಿತ್ತು. ಎಲ್ಲ ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ನೋಡಿದ್ರೆ ಮಳೆ ಬಂದರೆ ಯಾವುದೂ ಆಗಲ್ಲ. ನೋಡೋಣ, ಒಂದ್ಸರಿ ಮಳೆ ಬಂದು ಆಮೇಲೆ ನಿಲ್ಬೋದೇನೋ ಅಂತ ಅಂದ್ಕೊಳ್ತೀನಿ. ಹೀಗೇನೆ ಲೈಫು, ದಿನ ಒಂದೊಂಥರ ದಿನ ಒಂದೊಂಥರ ಏನೇನೋ ಚೇಂಜಸ್ ಆಗ್ತಾನೆ ಇರುತ್ತೆ, ಆಗ್ತಾನೇ ಇರುತ್ತೆ. ಕೆಲವೊಂದು ದಿನಗಳು ತುಂಬ ಚೆನ್ನಾಗಿರುತ್ತೆ, ಕೆಲವೊಂದು ದಿನಗಳು ಏನೋ ಒಂಥರ ಬೋರಿಂಗು ಡಲ್ಲೋ ಅಂತ ಅನಿಸುತ್ತೆ. ಹಾಗೆ ಏನೇ ಬರಲಿ, ಏನೇ ಅಬ್ಸೆಂಟ್ ಅನ್ಸಿರಲಿ, ಏನೇ ಇರಲಿ, ನಾವು ಮಾತ್ರ ಯಾವಾಗಲೂ ನಕ್ಕೊಂಡು ಖುಷಿಯಾಗಿ ಹ್ಯಾಪಿಯಾಗಿ ಇರ್ತೀವಿ ಅಷ್ಟೇ. ಅಷ್ಟೇ ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಮಳೆ ಕೂಡ ನಿಲ್ಬಹುದು, ನಾವು ಕೂಡ ಆಚೆ ಹೋಗಿ ಬರ್ಬೋದು, ದಿನ ಕೂಡ ತುಂಬಾ ಸೂಪರ್ ಅಂತ ಅನ್ಸ್ಬಹುದು. ಇವಾಗ ನಾವು ಆಚೆ ಹೊರಟ್ವಿ, ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ಬೇಕು. ಹಾಗೆ ಲೈಬ್ರರಿ ಬುಕ್ ಕೂಡ ಚೇಂಜ್ ಮಾಡ್ಕೊಂಡು ಬನ್ನಿ, ನಿಮ್ಮನ್ನು ಕೂಡ ಜೊತೆಗೇನೆ ಕರ್ಕೊಂಡು ಹೋಗ್ತೀನಿ. ಫೈನಲಿ ಅಂತೂ ಶಾಪಿಂಗ್ ಎಲ್ಲ ಮುಗಿಸಿ ಎಲ್ಲ ಡ್ರೆಸ್ ಎಲ್ಲ ಚೂಸ್ ಮಾಡಿ ತಗೊಂಬಂದ್ವಿ, ತೋರಿಸ್ತೀನಿ ಏನೆಲ್ಲ ತಗೊಂಬಂದಿದ್ದೀನಿ ಅಂತ. ಮೂರು ಕುರ್ತಿ ತಗೊಂಬಂದೆ, ಮೂರು ಕುರ್ತಿ ರಿಪ್ಲೇಸ್ ಮಾಡಿಬಿಟ್ಟು ಎರಡು ತರಲಿಲ್ಲ, ಮೂರೇ ತಗೊಂಡ್ಬಂದೆ. ಇಷ್ಟ ಆಯಿತು ಹಾಗಾಗಿ. ಸೊ ಇದೊಂದು ಕುರ್ತಿ ನೀವು ನೋಡ್ಬೋದು, ಕಲರ್ ಸ್ವಲ್ಪ ಬೇರೆ ಥರ ಕಾಣ್ತಾ ಇದೆ. ಇದು ನೈಟ್ ಲೈಟಲ್ಲಿ ಈ ಥರ ಇದೆ, ಹಾಗೆ ಇಲ್ಲಿ ಸೈಡಲ್ಲಿ ಕಟ್ಟಿದ್ದು ಈ ಥರ ಓಪನ್ ಇದೆ. ಇಲ್ಲಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ, ಟೂ ಕಲರ್ಸು. ಕಲರ್ ಆ್ಯಕ್ಚುಲಿ ಸ್ವಲ್ಪ ಡಾರ್ಕ್ ಇದೆ, ಇದರಲ್ಲಿ ಸ್ವಲ್ಪ ಲೈಟಾಗಿ ತೋರಿಸ್ತಾ ಇದೆ. ಒನ್ ಸೆಕೆಂಡು, ಫೋಕಸ್ ಆಗುತ್ತಾ ನೋಡೋಣ. ಓಕೆ, ಸೊ ಈ ಥರ ಕುರ್ತಿ 500 ರುಪೀಸು. ಎಲ್ಲ ಕುರ್ತಿನೂ ಕೂಡ 500 ರುಪೀಸ್ದೇ ತೊಗೊಂಬಂದಿದ್ದು. ಇದೊಂದು ಕುರ್ತಿ, ನೆಕ್ಸ್ಟು ಇನ್ನೊಂದು ತೊಗೊಂಬಂದಿದ್ದೀನಿ. ಇದು ಕೂಡ ಅಷ್ಟೇ, ಎಲ್ಲ ಅನಾರ್ಕಲಿ ಟೈಪ್ ಕುರ್ತೀಸ್ ತೊಗೊಂಬಂದಿದ್ದೀನಿ. ನೋಡ್ಬೋದು ಈ ಥರ ಫುಲ್ ಫ್ರೀಸ್ ಇದೆ. ಹಾಕೊಂಡಾಗ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ವಿಡಿಯೋಸ್ಗಳಲ್ಲಿ ನೀವು ನೋಡ್ತೀರಾ. ಸೊ ಎಲ್ಲ ಕುರ್ತೀಸ್ಗಳು ಅಷ್ಟೇ, ಲಾಂಗ್ ಸ್ಲೀವ್ಸು, ಅನಾರ್ಕಲಿ ಟೈಪ್ ಕುರ್ತೀಸು. ಡಿಸೈನ್ ಮಾತ್ರ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಒಂದಕ್ಕೊಂದು. ಹಾಗೆಯೇ ಲಾಸ್ಟ್ ಬಂದು ಇನ್ನೊಂದು, ನನಗೆ ತುಂಬಾ ಇಷ್ಟ ಆಗಿದ್ದ ಡ್ರೆಸ್ ಇದು. ನೀವೇ ಕೂಡ ನನಗೆ ಬ್ಲೂ ತುಂಬಾ ಇಷ್ಟ ಆಗಿತ್ತು, ವಾಪಸ್ ಇವತ್ತು ಕೂಡ ಇನ್ನೊಂದು ಬ್ಲೂ ಕಲರ್ನೆ ತಗೊಂಬಂದಿದ್ದೀನಿ. ಫುಲ್ ಲಾಂಗ್ ಕುರ್ತಿ ಇದು, ಏನು ಲಾಂಗ್ ಒನ್ ಪೀಸ್ ಡ್ರೆಸ್ ತರ ಅಂತಾರಲ್ಲ ಆ ತರ. ನೋಡ್ಬೋದು ಡಿಫ್ರೆಂಟ್ ಆಗಿದೆ. ಇಲ್ಲಿ ಟೈಮ್ ಬರುತ್ತೆ ಈ ತರ, ಇದನ್ನ ಜಸ್ಟ್ ಇಲ್ಲಿ ಟೈಮ್ ಮಾಡಿದ್ರೆ ಆಯ್ತು. ಇವೆರಡು ಇಲ್ಲಿ ಟೈಮ್ ಬರುತ್ತೆ. ಹಾಗೇನೆ ಫುಲ್ ಲಾಂಗ್ ಅಂದ್ರೆ ಲಾಂಗ್, ಫುಲ್ ಕಾಲ್ ಪೂರ್ತಿ ಮುಚ್ಚೋ ಅಷ್ಟು ಲಾಂಗ್ ಕುರ್ತಿ ಇದು. ಈ ತರ ಇದೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ, ಜಸ್ಟ್ ಈ ತರ ಪ್ಲೇನ್ ಡಿಸೈನು. ಫ್ರಂಟ್ ಈ ತರ, ಇದು ಕೂಡ ನಿಜ ಚೆನ್ನಾಗಿ ಕಾಣುತ್ತೆ. ನನಗೆ ಬ್ಲೂ ಸ್ವಲ್ಪ ಯಾವಾಗಲೂ ಇಷ್ಟನೇ, ಹಾಗೆ ಇದು ನನಗೆ ಚೆನ್ನಾಗಿ ಕೂಡ ಕಾಣುತ್ತೆ. ಇವತ್ತು ಅಷ್ಟೇ ಬ್ಲೂ ಒಂದು ಡ್ರೆಸ್ ತುಂಬಾ ಇಷ್ಟ ಆಯಿತು, ಹಾಗೆ ಇವೆರಡು ಕೂಡ ಇಷ್ಟ ಆಯಿತು. ಬಟ್ ಏನಂದ್ರೆ ಇದೆರಡು ನಾನು ಮೇನ್ಲಿ ಡೈಲಿ ಯೂಸ್ಗೆ ಬಹುಶಃ ಬಳಸ್ತೀನಿ ಅಂತ ಅಂದ್ಕೊಳ್ತೀನಿ. ಇವೆರಡು ಕುರ್ತಿ ನಂಗೆ ರೆಗ್ಯುಲರ್ ಮನೆ ಹಾಗೆ ಕುರ್ತಿ ಬೇಕಿತ್ತು. ಸೊ ಹಾಗಾಗಿ
ಇದೊಂದು ರೆಗ್ಯುಲರ್ ಯೂಸಿಗೆ ಚೆನ್ನಾಗಾಗುತ್ತೆ. ಹಾಗೆ ಇದನ್ನು ಕೂಡ ಅಷ್ಟೇ, ಇದನ್ನು ಅಷ್ಟನ್ನು ಹಾಕ್ಬೋದು, ಇದು ಚೆನ್ನಾಗೇ ಇದೆ. ಈ ಕುರ್ತಿ ಕೂಡ ಚೆನ್ನಾಗಿದೆ, ಬ್ರೈಟ್ ಆಗಿ ಚೆನ್ನಾಗಿದೆ. ಸೊ ಫೈನಲಿ ಅಂತೂ ಶಾಪಿಂಗ್ ಅಂತೂ ಆಯ್ತು. ಹಾಗೇನೆ ಇದ್ ಮೂರು ಡ್ರೆಸ್ ಕೂಡ ತಗೊಂಬಂದಿದೀನಿ, ಸರಿ ಹೋಗುತ್ತೆ ಸೈಜ್ ಅಂತ ಅನ್ಕೊಳ್ತೀನಿ. ಅಲ್ಲಿ ಟ್ರಯಲ್ ರೂಮ್ ಕೂಡ ಇಲ್ಲ, ಹಾಗೇನೆ ತಗೊಂಬಂದಿದೀನಿ, ಸರಿ ಹೋಗ್ಬೋದು. ಮತ್ತೆ ಅಂತೂ ನಾನು ಖಂಡಿತ ಎಕ್ಸ್ಟೆಂಡ್ ಮಾಡಲ್ಲ. ಹಾಗೆ ಈ ವಿಡಿಯೋನು ಕೂಡ ಅಷ್ಟೇ, ಇಲ್ಲಿಗೆ ಮುಗಿಸ್ತೀನಿ. ಆಲ್ರೆಡಿ ಗಂಟೆ 8:30 ಆಗಿದೆ. ಸೊ ನಾವು ಕೂಡ ಇನ್ನು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತೀವಿ. ನೀವುಗಳು ಕೂಡ ತುಂಬಾ ಚೆನ್ನಾಗಿ, ಎಲ್ರು ಕೂಡ ಊಟ ಮುಗಿಸಿ ಚೆನ್ನಾಗಿ ನಿದ್ದೆ ಮಾಡಿ, ಎಲ್ರಿಗೂ ಕೂಡ ಗುಡ್ ನೈಟ್. ಹಾಗೇನೆ ಶಿಶಿರ್ ಕೂಡ ಅಷ್ಟೇ, ಇಷ್ಟು ವಾಕ್ ಮಾಡಿ ಸುಸ್ತಾಗಿ ಬಂದ್ರು ಕೂಡ ಫುಲ್ ಮಸ್ತಿ ಮೂಡ್ ಅವ್ನಿ ಬಿಟ್ಟಿಲ್ಲ, ಆನ್ ಎನರ್ಜಿ ಆಸ್ ಯೂಶುವಲ್. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಅವನಿವಾಗ ಬೇಸರ ಇನ್ನು ಅರ್ಜೆಂಟ್ ಇಲ್ಲ ನೆಸ್ಟು. ಹಾಗಾಗಿ ವಿಡಿಯೋ ಲೈಕ್ ಮಾಡಕ್ ಹೇಳು, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಹೊಸದಾಗಿ ಬನ್ನಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದಗಳು.